ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಷಯ ಟಾಪಿಕ್ ಏನಂದ್ರೆ, ಕನಸಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ನೋಡುವುದು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯ ಕನಸು ಅಂದ್ರೆ ಅದು ಉತ್ತಮ ಶಕುನ. ಕನಸು ಅಂದ್ರೆ ಲಾಭಗಳು, ಅದೃಷ್ಟದ ಬದಲಾವಣೆ ಮತ್ತು ದೈವಿಕ ಆಶೀರ್ವಾದಗಳು. ಇನ್ನು ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಕನಸು ಅಂದ್ರೆ ನೀವು ಆಧ್ಯಾತ್ಮಿಕವಾಗಿ ತಿರುಗುತ್ತೀರಾ ಮತ್ತು ಧಾರ್ಮಿಕ ಅಂಶಗಳನ್ನು ಅನ್ವೇಷಿಸುತ್ತೀರಾ ಅಂತ ಅರ್ಥ. ನಿಮ್ಮ ಕನಸಲ್ಲಿ ಭಗವಾನ್ ವೆಂಕಟೇಶ್ವರನ ನೋಡುವುದು ಅಂದ್ರೆ ಅವರ ಮೇಲಿನ ನಿಮ್ಮ ಭಕ್ತಿ ಮತ್ತು ನಿಮ್ಮ ಎಚ್ಚರದ ಸಮಯದಲ್ಲಿ ಅವರ ಬಗ್ಗೆ ನಿಮ್ಮ ಆಲೋಚನೆಗಳನ್ನ ಇದು ಸೂಚಿಸುತ್ತೆ. ನೀವು ಅವರಿಂದ ಮಾರ್ಗದರ್ಶನ ಅಥವಾ ಸ್ಫೂರ್ತಿಯನ್ನ ಬಯಸುತ್ತೀರಾ ಎಂಬುದರ ಸಂಕೇತ ಅಂತ ಹೇಳಬಹುದು. ಆದ್ರೆ ಬನ್ನಿ, ವಿಭಿನ್ನ ಸಂದರ್ಭಗಳಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೆಯದಾಗಿ ಆಶೀರ್ವಾದ ಮತ್ತು ರಕ್ಷಣೆ. ಭಗವಾನ್ ವೆಂಕಟೇಶ್ವರನ ಕನಸು ಅಂದ್ರೆ ಧನಾತ್ಮಕ ಚಿಹ್ನೆಯಾಗಿ ಕಂಡುಬರುತ್ತೆ. ದೇವತೆ ನಿಮ್ಮನ್ನ ಆಶೀರ್ವದಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ ಅಂತ ಅರ್ಥ. ನೀವು ಸರಿಯಾದ ಆದಿಯಲ್ಲಿ ಇದ್ದೀರಾ ಅಥವಾ ದೈವಿಕ ಶಕ್ತಿಗಳು ನಿಮ್ಮ ಮೇಲೆ ನಿಗಾ ಇಡುತ್ತಿವೆ ಎಂಬುದಕ್ಕೆ ಇದು ಭರವಸೆಯಾಗಿದೆ. ಎರಡನೆಯದಾಗಿ ಆಧ್ಯಾತ್ಮಿಕ ಮಾರ್ಗದರ್ಶನ. ಹಿಂದೂ ಧರ್ಮದಲ್ಲಿ ದೇವತೆಗಳನ್ನ ಸಾಮಾನ್ಯವಾಗಿ ಮಾರ್ಗದರ್ಶಿಗಳು ಮತ್ತು ಬುದ್ಧಿವಂತಿಕೆಯ ಮೂಲಗಳು ಅಂತ ಪರಿಗಣಿಸಲಾಗುತ್ತೆ. ಭಗವಾನ್ ವೆಂಕಟೇಶ್ವರನ ಕನಸು ಅಂದ್ರೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೆಚ್ಚು ಗಮನ ಕೊಡಲು, ಮಾರ್ಗದರ್ಶನ ಪಡೆಯಲು ಅಥವಾ ದೈವೀಕತೆಯೊಂದಿಗಿನ ನಿಮ್ಮ ಸಂಪರ್ಕವನ್ನ ಗಾಢವಾಗಿಸಲು ಕರೆ ಅಂತ ಅರ್ಥ. ಮೂರನೆಯದಾಗಿ ಇಷ್ಟಾರ್ಥಗಳ ನೆರವೇರಿಕೆ. ವೆಂಕಟೇಶ್ವರ ಸ್ವಾಮಿಯು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ಹೆಚ್ಚಾಗಿ ಸಂಬಂಧವನ್ನ ಹೊಂದಿದ್ದಾರೆ. ಅವರ ಬಗ್ಗೆ ಕನಸು ಕಾಣುವುದು ಅಂದ್ರೆ ಸಕಾರಾತ್ಮಕ ಶಕುನ ಅಂತಾನೆ ಹೇಳಬಹುದು. ಇದು ನಿಮ್ಮ ಪ್ರಾರ್ಥನೆಗಳು ಅಥವಾ ಆಸೆಗಳನ್ನ ಪೂರೈಸುತ್ತಾರೆ ಅಂತ ಅರ್ಥ. ನಾಲ್ಕನೆಯದಾಗಿ ಭಕ್ತಿಯ ಪ್ರತಿಬಿಂಬ. ನೀವು ಭಗವಾನ್ ವೆಂಕಟೇಶ್ವರನ ನಿಷ್ಠಾವಂತ ಅನುಯಾಯಿಯಾಗಿದ್ರೆ ಅವರ ಕನಸು ಕಾಣುವುದು ಅಂದ್ರೆ ನಿಮ್ಮ ಆಳವಾದ ಭಕ್ತಿ ಮತ್ತು ದೇವತೆಯೊಂದಿಗಿನ ಸಂಪರ್ಕದ ಪ್ರತಿಬಿಂಬ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಆಲೋಚನೆಗಳು ಮತ್ತು ಪ್ರಾರ್ಥನೆಗಳು ದೇವರ ಸುತ್ತ ಕೇಂದ್ರೀಕೃತವಾಗಿದೆ ಅಂತ ಅರ್ಥ. ಐದನೆಯದಾಗಿ ಆಂತರಿಕ ಶಾಂತಿ ಮತ್ತು ಸಾಮರಸ್ಯ. ಭಗವಾನ್ ವೆಂಕಟೇಶ್ವರನು ಶಾಂತಿ ಮತ್ತು ಸಾಮರಸ್ಯದಂತಹ ಗುಣಗಳೊಂದಿಗೆ ಸಂಬಂಧವನ್ನ ಹೊಂದಿದ್ದಾನೆ. ಇನ್ನು ಈ ದೇವರ ಬಗ್ಗೆ ಕನಸು ಕಾಣುವುದು ಅಂದ್ರೆ ಆಂತರಿಕ ನೆಮ್ಮದಿಯ ಸಂಕೇತ ಕೂಡ ಆಗಿರಬಹುದು. ನಿಮ್ಮ ಜೀವನದಲ್ಲಿ ನೀವು ಸಮತೋಲನವನ್ನ ಕಂಡುಕೊಳ್ಳುತ್ತೀರಾ ಅಥವಾ ಹುಡುಕುತ್ತೀರಾ ಅಂತ ಅರ್ಥ. ಆರನೆಯದಾಗಿ ವೆಂಕಟೇಶ್ವರ ದೇವಾಲಯ ಅಥವಾ ಪ್ರತಿಮೆಯನ್ನು ನೋಡುವುದು ಅಂದ್ರೆ ನೀವು ಸಕ್ರಿಯವಾಗಿ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಬಯಸುತ್ತೀರಾ ಮತ್ತು ಭಗವಾನ್ ವೆಂಕಟೇಶ್ವರನ ಬೋಧನೆಗಳಿಗೆ ಆಕರ್ಷಿತರಾಗಿದ್ದೀರಾ ಅಂತ ಅರ್ಥ. ಐದನೆಯದಾಗಿ ವೆಂಕಟೇಶ್ವರನಿಗೆ ಪೂಜೆ ಮಾಡುವ ಕನಸು ಅಂದ್ರೆ ಅಥವಾ ಹೂಗಳನ್ನು ಅರ್ಪಿಸುವ ಕನಸು ಅಂದ್ರೆ ಇದು ವೆಂಕಟೇಶ್ವರನಲ್ಲಿ ನಿಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ಸೂಚಿಸುತ್ತೆ. ದೇವರ ಇಚ್ಛೆಗೆ ಶರಣಾಗಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯುವ ನಿಮ್ಮ ಇಚ್ಛೆಯನ್ನ ಇದು ಸೂಚಿಸುತ್ತೆ. ಹಾಗೆ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಸಾದವನ್ನ ಸ್ವೀಕರಿಸುವುದು ಇದು ಸಕಾರಾತ್ಮಕ ಸಂಕೇತ ಅಂತ ಹೇಳಬಹುದು. ನಿಮ್ಮ ಪ್ರಾರ್ಥನೆಗಳು ಮತ್ತು ಅರ್ಪಣೆಗಳನ್ನ ವೆಂಕಟೇಶ್ವರ ದೇವರು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ಹತ್ತನೆಯದಾಗಿ ಭಯ ಅಥವಾ ಆತಂಕದ ಭಾವನೆ. ನಿಮ್ಮ ಕನಸಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿಯನ್ನು ನೋಡುವುದು ಅಂದ್ರೆ ಇದು ನಿಮ್ಮೊಳಗಿರುವಂತಹ ಆಂತರಿಕ ಸಂಘರ್ಷಗಳು ಅಥವಾ ಯಾವುದೇ ಆತಂಕದ ಪ್ರತಿಬಿಂಬ ಕೂಡ ಆಗಿರಬಹುದು. ಅಂದ್ರೆ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಆತನ ಮಾರ್ಗದರ್ಶನವನ್ನ ಪಡೆಯಲು ಕನಸು ನಿಮ್ಮನ್ನ ಕೇಳುತ್ತೆ ಮತ್ತು ನಿಮ್ಮ ಭಯವನ್ನ ಹೋಗಲಾಡಿಸಲು ನಿಮ್ಗೆ ನೆನಪಿಸುತ್ತೆ.